ರಾಜಮಶಿನಲ್ಲಿ ಓದುತ್ತಿದ್ದೇನೆ, ಈಗ ನಾನು ಮಾಡ್ತೇನೆ ಈ ಪ್ರಯೋಗದ ಹೆಸರು ಬೆಳಕಿನ ಉಗ್ರೀವನ. ಈ ಪ್ರಯೋಗ ಮಾಡಲು ನಮಗೆ ಒಂದು ಪೆನ್ಸಿಲ್, ಒಂದು ವಾಟರ್ ಬಾಟಲ್ ಹಾಗೂ ಒಂದು ಲೋಟ ಬೇಕಾಗುತ್ತದೆ. ಮೊದಲನೇದಾಗಿ ಲೋಟವನ್ನು ತೆಗೆದುಕೊಂಡು ಅದರೊಳಗೆ ನೀರನ್ನು ಹಾಕಬೇಕು. ಹಾಕಿದ ನಂತರ ಪೆನ್ಸಿಲ್ ಅನ್ನು ನಾವು ಮುಳುಗಿಸಿದಾಗ ನೀವು ಏನು ನೋಡುವಿರಿ ಅಂತಂದರೆ, ಗಾಳಿ ಮತ್ತು ನೀರು ಹೊಂದಿಕೊಂಡಿರುವ ಮೇಲ್ಮೈನಲ್ಲಿ ಪೆನ್ಸಿಲ್ ಬಾಗಿದ ಹಾಗೆ ಕಾಣುತ್ತದೆ. ಏಕೆಂದರೆ ಪೆನ್ಸಿಲ್ನ ನೀರಿನಲ್ಲಿ ಮುಳುಗಿದ ಪೆನ್ಸಿಲ್ನ ಭಾಗದಿಂದ ನಿಮ್ಮ ಕಡೆ ಬರುವ ಬೆಳಕು ಪೆನ್ಸಿಲ್ನ ಹೊರಭಾಗಕ್ಕೆ ಹೊಂದಿಕೊಂಡಿರುವ ಮೇಲ್ಮೈಗೆ ಹೋಲಿಸಿದರೆ ಬೇರೆ ದಿಕ್ಕಿನಿಂದ ಬರುವಂತೆ ಭಾಸವಾಗುತ್ತದೆ. ಇದೇ ಕಾರಣದಿಂದಾಗಿ ಎರಡು ಮಾಧ್ಯಮಗಳು ಸೇರುವ ಮೇಲ್ಮೈನಲ್ಲಿ ಪೆನ್ಸಿಲ್ ಬಾಗಿದ ಹಾಗೆ ಕಾಣುತ್ತದೆ. ಈ ಪ್ರಯೋಗದಿಂದ ನಮಗೇನು ತಿಳಿದು ಬರುತ್ತದೆ ಅಂದರೆ, ಬೆಳಕು ಒಂದೇ ದಿಕ್ಕಿನಲ್ಲಿ ಚಲಿಸುವುದಿಲ್ಲ, ಅದರ ಬದಲಾಗಿ ಬೇರೆ ಬೇರೆ ದಿಕ್ಕಿನಲ್ಲಿ ಚಲಿಸುತ್ತದೆ. ಈ ಪ್ರಯೋಗ ಬೆಳಕಿನ ವಕ್ರೀಭವನ. ಮೊದಲನೇದಾಗಿ ಬೆಳಕಿನ ವಕ್ರೀಭವನ ಅಂದರೆ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದ ಪ್ರಸರಣ ಹಂತದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಅದೇ ಒಂದು ಪ್ರಯೋಗ ಇದು. ಎಲ್ಲರಿಗೂ ಧನ್ಯವಾದಗಳು.